ಹನುಮಂತ ಶಿವದೇವರನ್ನು ಬೆನ್ನಟ್ಟಿಸಿಕೊಂಡು ಹೋದದ್ದು, ಆವಾಗ ರಾಮದೇವರು ತಡೆದದ್ದು, ಮತ್ತು ಹನುಮಂತ ಎಸೆದಂಥ ಲಿಂಗವನ್ನು ಹನುಮದೀಶ್ವರ ಲಿಂಗ ಅಂತ ಕೊಡಿಮರದತ್ತ ಪ್ರತಿಷ್ಠಾಪನೆ ಮಾಡಿದ್ದು ಕತೆ ಒಂದು ಪ್ರಸಂಗವೇ ಮಾಡ್ಬೋದು, ಅಷ್ಟುಂಟದು. ಹಾಂ, ಹನುಮಂತನಿಗೆ ಒಳ್ಳೆ ಕೆಲಸ ಅದರಲ್ಲಿ. ಹನುಮದೀಶ್ವರ ಲಿಂಗವನ್ನು ಕಂಡ್ರೆ ರಾಮೇಶ್ವರ ಲಿಂಗದಲ್ಲಿ ಪುಣ್ಯ ಮತ್ತು ಅನುಗ್ರಹ ಆಗೋದು, ಇದೆಲ್ಲ ಇತಿಹಾಸಗಳು. ಮುಂದೆ ಬಂದು ನೋಡಿದರೆ ರಘುವರ್ಯನಿಂದ ರಚಿಸಲ್ಪಟ್ಟಂತಹ ಸೇತುವೆ, ರಘುವರ್ಯನಿಂದ ಅಂದರೆ ರಾಮದೇವರೇ ಸೇತುವೆ ಮಾಡಿದ್ದು, ಕಲ್ಲು ಮಣ್ಣು ಹೊತ್ತಿದ್ದಾನೆ ಅಂತ ಅರ್ಥ ಅಲ್ಲ, ರಾಮಾನುಗ್ರಹದಿಂದ ಆದ ಸೇತುವೆ. ಕಪಿಗಳ ಸಾಧನೆ ಕಾಣುತ್ತದೆ ನೋಡಿ, ಅಲ್ಲಲ್ಲಿ ಕುರುಹಾಗಿ ಸೇತು ಬಂಧ, ಅದು ದೊಡ್ಡ ಒಂದು ರಾಮನ ಅಯನದಲ್ಲಿ ಒಂದು ಅದ್ಭುತ ಘಟನೆ. ಅದು 100 ಯೋಜನ ವಿಸ್ತಾರ, 10 ಯೋಜನ ಅಗಲವಾದಂತಹ ಸೇತುವೆಯನ್ನು ಕಪಿಗಳು ಒಂದು 3-4 ದಿವಸದಲ್ಲಿ ಕಟ್ಟಿದ್ರಂತೆ. ಆಗ ಸಮುದ್ರ ರಾಜ ಅವಕಾಶ ಕೊಡಲಿಲ್ಲ ಮೊದಲಿಗೆ, ಮತ್ತೆ ರಾಮದೇವರು ಮಲಗಿದ್ದೆಲ್ಲ ಕತೆ ಉಂಟು ತುಂಬ. ಆದರೆ ನಿಬಂಧನೆಯು ಹಾಕಿದನಂತೆ, ಪ್ರಕೃತಿಯನ್ನೆಲ್ಲ ನೀವು ಬಂಧಿಸಬಾರದು, ಇಲ್ಲ ಇಲ್ಲ ನಾ ಹೋಗುವಾಗ ಕಡಿದು ಹೋಗ್ತೇನೆ. ಹಾಗೆ ಪುಷ್ಪಕವನ್ನು ಏರಿ ರಾಮದೇವರು ಬರುವಾಗ ಸೇತುವೆಯನ್ನು ಕಡಿದು ಸಮುದ್ರವನ್ನು ಮುಕ್ತಗೊಳಿಸಿದ. ಅದು ಕುರುಹಾಗಿ ತಿಳಿ ನೀರಿನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ದಿಣ್ಣೆಯಾಗಿ ದಿಡ್ಡಿನಾಗೆ ಕಾಣುವುದು, ಅದು ಕುರುಹರಿಯನಿಂದ ರಚಿಸಿದ ಸೇತುವೆಯ ಕುರುಹು. ಇನ್ನು ಎಷ್ಟು ಉತ್ತರದವರು ಪ್ರಶ್ನೆ ಕೇಳಲಿ, ಆಕ್ಷೇಪ ಮಾಡಲಿ ಕಲಾಪಗಳಲ್ಲಿ, ಸೇತುವೆ ರಾಮ ಸೇತು ಉಂಟೋ ಇಲ್ವೋ ಅಂತ. ಯಾವ ಸಂಶೋಧಕನೂ ಬೇಡ, ಉಂಟು ಇಲ್ಲ ಅಂತ ಹೇಳಲಿಕ್ಕೆ ಯಾವ ಸಮಿತಿಯೂ ಬೇಡ. ನಾ ಹೇಳ್ತೇನೆ ರಾಮ ಸೇತು ಉಂಟು ಆಗಿದೆ, ಪ್ರತ್ಯಕ್ಷ ಕಾಣುತ್ತಾ ಉಂಟು ಆ ಕಾಲದ ಘಟನೆಗಳು ನನ್ನ ಮನಪಟಲದಲ್ಲಿ. ಕುತೂಹಲ, ತಿಳಿಯುವ ಮನಸ್ಸುಳ್ಳ, ಸಂಶೋಧನಾ ಪ್ರಜ್ಞೆಯುಳ್ಳ ಪ್ರತಿಯೊಬ್ಬನಿಗೂ ಕುತೂಹಲ ಇರ್ತದೆ. ಕೆಲವರಿಗೆ ಇರ್ತದೆ ಒಂದು ಘಟನೆಯನ್ನು ಒಂದು ಸ್ಥಳವನ್ನು ನೋಡಿ ಎಂಥದುಂಟು ನೋಡಲಿಕ್ಕೆ, ನೋಡಿ ಆದಮೇಲೆ ಹೇಳೋದು ಇಷ್ಟೇ ಅಲ್ವೋ. ಕೆಲವರಿಗೆ ಹಾಗಲ್ಲ, ಹೇಗೆ ಆಯಿತು, ಇದಕ್ಕಿಂತ ಹೆಚ್ಚೇನಾದರೂ ಆಗಿರಬಹುದೋ, ಇದು ಸಂಶೋಧಕ ಪ್ರಜ್ಞೆ, ಕುತೂಹಲ ಪ್ರಜ್ಞೆ. ನಿಜವಾದ ಒಬ್ಬ ಸಂಶೋಧಕನಿಗೆ, ಕುತೂಹಲ ಉಳ್ಳವನಿಗೆ ತೆಂಗಿನಕಾಯಿ ಒಳಗೆ ನೀರಿರುವುದು ಹೇಗೆ ಅಂತ ಒಂದು ಕುತೂಹಲ ಅಲ್ವ ಸ್ವಾಮಿ. ಯಾರು ಅದರೊಳಗೆ ನೀರು ತುಂಬಿಸಿದ್ದಿ ನೋಡ. ಯಾವ ಸಂಶೋಧಕರನ್ನು, ಯಾವ ವಿಶೇಷ ಜ್ಞಾನ ಉಳ್ಳವನನ್ನು ಬೇಕಾದ್ರೆ ನೀವು ಕರೀರಿ, ನೋಡ ತೆಂಗಿನಕಾಯಿ ಒಳಗೆ ನೀರು ತುಂಬಿಸಲಿ ನೋಡೊಮ್ಮೆ, ಬೇರೆ ಉಳಿದದ್ದೆಲ್ಲ ಮತ್ತೆ ಮಾಡುವ, ಅದನ್ನು ಮಾಡಲಿ ನೋಡು. ಹಾಂ, ಎಷ್ಟೇ ಬೆಳೀಲಿ ವಿಶೇಷವಾದ ಜ್ಞಾನ, ನಾವು ಎಷ್ಟನ್ನೇ ಸಾಧಿಸಿದ್ದೇವೆ ಅಂತ ಹೇಳೋಣ, ಇನ್ನೂ ಒಂದು ತೆಂಗಿನಕಾಯಿ ಒಳಗೆ ನೀರು ತುಂಬಿಸಲಿಕ್ಕಾಗೋದಿಲ್ಲಲ್ಲ, ಅದು ದೇವರು ಮಾಡುವುದು. ಒಬ್ಬನ ಮೈಯ ರಕ್ತವನ್ನು ತೆಗೆದು ಮತ್ತೊಬ್ಬನ ಮೈಗೆ ರಕ್ತ ಕೊಡಬಹುದು, ಆದರೆ ಒಬ್ಬನ ಮೈಯಿಂದ ತೆಗೆದು ಕೊಡಬೇಕು ನೋಡ, ರಕ್ತದಲ್ಲಿ ಏನು ಉಂಟು ಅಂತ ನೀವು ಹೇಳಬಹುದು, ಆದರೆ ಒಂದು ಹನಿ ರಕ್ತ ಮಾಡಲಿಕ್ಕೆ ನಿಮ್ಮಿಂದ ಆಗ್ತದೋ, ಅದು ದೇವರು ಮಾಡಬೇಕು. ಹಾಗೆ ಹೇಳೋದು, ನಾನು ದೇವರು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದ್ದಾನೆ. ಇಲ್ಲ ಅಂತ ಹೇಳುವವನನ್ನು ಸೃಷ್ಟಿ ಮಾಡಿದ್ದು ದೇವರೇ. ಯಾಕೆ ಸೃಷ್ಟಿ ಮಾಡಿದ್ದಾನೆ? ಇಲ್ಲ ಅಂತ 4 ಜನ ಹೇಳದೇ ಇದ್ದರೆ ಉಂಟು ಅಂತ ಹೇಳುವ ಪೂಜೆ ಮಾಡಬೇಕಲ್ಲ. ಇದು ದ್ವಂದ್ವಾತ್ಮಕವಾದ ಪ್ರಪಂಚ. ಹಾಗಲಕಾಯಿಯನ್ನು ಸೃಷ್ಟಿ ಮಾಡದೇ ಇದ್ದರೆ ಕಬ್ಬಿನ ಜಳ್ಳೆಯನ್ನು ಯಾರೂ ಜಗಿತಿರಲಿಲ್ಲ. ಹಾಗಲಕಾಯಿ ಸೃಷ್ಟಿ ಮಾಡಿದ ಕಾರಣಲ್ಲೋ ಕಬ್ಬಿನ ಜಳ್ಳೆಯನ್ನು ಜಗಿಯುವುದು. ಇದು ದ್ವಂದ್ವಾತ್ಮಕವಾದಂತಹ ಪ್ರಪಂಚ ಇದು. ಹಾಗೆ ನನಗೆ ಕುತೂಹಲ, ಸೇತುವೆ ಹೇಗಾಯಿತು, ಹೇಗೆ ಕಟ್ಟಿದ್ರು, ಹೇಗೆ ಬಂಧಿಸಿದ್ರು, ಕುತೂಹಲ. ಯಾಕೆಂದರೆ ಈ ಯುಗದ ಮನೋಧರ್ಮವೋ, ಈ ಯುಗದ ಸಂಶೋಧನೆಯೋ, ಈ ಯುಗದ ಸಾಧನೆಯೋ ಹಿಂದಿನದ್ದಲ್ಲವಲ್ಲ, ಅದಕ್ಕಿಂತ ಹಿಂದಿನದ್ದು ಅಷ್ಟು ಅಲ್ಲವಲ್ಲ. ಯಾಕೆಂದರೆ ಕೃತಯುಗದಲ್ಲಿ ತಪಸ್ಸೇ ಪ್ರಧಾನವಾಗಿದ್ದದ್ದು. ತ್ರೇತೆಗೆ ಬರುವಾಗ ಯಜ್ಞ ತಪಸ್ಸಲ್ಲ, ಯಜ್ಞ ಪ್ರಧಾನ. ದ್ವಾಪರಕ್ಕೆ ಬರುವಾಗ ಪೂಜೆ ಪ್ರಧಾನ. ಹಾಗೆಂತ ಇಲ್ಲಿ ತಪಸ್ಸುಗಳಿಲ್ಲ, ಯಜ್ಞ ಇಲ್ಲ, ಹೊಗೆ ತಿಂದರೆ ಆಗುವುದಿಲ್ಲ ಅಂತ ಅರ್ಥ ಅಲ್ಲ. ಯುಗಧರ್ಮದಂತೆ ನಂಬಿಕೆಗಳು, ಆರಾಧನೆಗಳು ವ್ಯತ್ಯಸ್ತವಾಗುತ್ತಾ ಹೋಗುತ್ತದೆ. ಚಲನಶೀಲ ಮನುಷ್ಯನ ಬದುಕು, ಒಬ್ಬ ಮನುಷ್ಯನ ಬದುಕಿನಲ್ಲೇ 3 ಹಂತ ಉಂಟು. ಮೊದಲಿನ 20 ವರ್ಷ ಒಂದು ಹಂತ, ಆ ಮೇಲಿನ 20 ವರ್ಷದ ಒಂದು ಹಂತ ಬೇರೆ, ಆ ಮೇಲಿನ 20 ಹಂತ ಬೇರೆ,
ಮತ್ತಿನ 20-30 ನಾವು ಹಂತ ಅಂತ ಲೆಕ್ಕ ಹಿಡಿಲಿಕ್ಕೆ ಆಗೋದಿಲ್ಲ. 60 ಕಳೆದ ಮೇಲೆ ಮತ್ತೆ ಬೆಳಗ್ಗೆ ಮಾತಾಡಿದ್ದು ಸಂಜೆ ಮಾತಾಡೋದಿಲ್ಲ, ಈಗ ಮಾತಾಡಿದ್ದನ್ನು ಮತ್ತೆ ಮಾತಾಡೋದಿಲ್ಲ. ಯಾಕೆ ಅಂತ ಹೇಳಲಿಕ್ಕಿಲ್ಲ, ಆ ಪ್ರಾಯ ಆಗುವಾಗ ನಾವು ಹಾಗೆ ಮಾತಾಡೋದು. ಅದಕ್ಕೆ ಹೇಳೋದು ಮುದುಕರನ್ನು ಮಕ್ಕಳಾಗೆ ಅಂತ. ಹಾಗೆ ಈಗ ನನಗೆ ಕುತೂಹಲ ಬೆಳೆಯುವ ವಯಸ್ಸು. ನನ್ನದೇ ಭಾಷೆಯಲ್ಲಿ ಹೇಳೋದ, ಕಲ್ಲು ತಿಂದರೂ ಕರಗ್ತದೆ. ಕುತೂಹಲ ಕೇಳುವ ನೋಡುವ, ಯಾರಿಂದ ಆದರೂ ಸಿಕ್ಕ ಓಯ್ ಅವಕಾಶ ಉಂಟು, ಸಾಧ್ಯವ ಅಂತ ಇರೋದು. ಆ ಕಾಲದ ಕಪಿಗಳು ಇದ್ದಾರೆ ಅಂತ ನಾನು, ನನಗೆ ಪುರಾಣ ಇತಿಹಾಸ ಹೇಳುವುದದು. ನಮ್ಮಲ್ಲಿ ಗುರುಗಳು ಹೀಗೆ ಕತೆ ಹೇಳುವಾಗ ಹೇಳ್ತಿದ್ರು, ಹನುಮಂತ ಅಂತ ಒಬ್ಬ ಇದ್ದ ಚಿರಂಜೀವಿ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ರಾಮ ನಿರ್ಯಾಣ ಆದ ಮೇಲೆ ಒಬ್ಬ ಬಲ್ಲೂಕ ಜಾತಿಯ ಕರಡಿ ಜಾಂಬವಂತ ಅಂತ ಒಬ್ಬರು ಇದ್ರು, ಅವರು ಚಿರಂಜೀವಿ, ಅವರು ಇದ್ದಾರೆ. ಮತ್ತೆ ಅಶ್ವನಿ ಕುಮಾರರಾದಂತಹ ಮೈಂದದ್ವಿದರು, ಈ ಒಂದು 4 ರಾಮಾಯಣ ಕಾಲದವರು ಇದ್ದಾರೆ. ಮತ್ತೆ ವಿಭೀಷಣನು ಇದ್ದಾನೆ ಅಂತ ಹೇಳ್ತಾರೆ. ಕೆಲವು ಎಲ್ಲಿಯವರಿಗೆ ಪ್ರಚಾರ ಉಂಟು ಅಂತ ಹೇಳಿದ್ರೆ, ಆ ರಾವಣನನ್ನು ಸುಟ್ಟಂತಹ ಕಾಷ್ಟ ಇನ್ನೂ ಅದು ಹೊಗೆ ಹೋಗ್ತಾ ಉಂಟು. ಎಲ್ಲಿ ಆದರೆ ಆ ಹೊಗೆ ನಿಂತರೆ ರಾವಣ ಎದ್ದು ಬರ್ತಾನೆ. ಈ ಹನುಮಂತ ನಿತ್ಯ ಹೋಗಿ ಅದಕ್ಕೆ ಒಂದು ಕಾಷ್ಟವನ್ನು ಧರ್ಮ ಕಾಷ್ಟ ಅಂತ ಹಾಕಿ ಬರ್ತಾನೆ ಅಂತ ಪ್ರಚಾರ ಯಾವುದಲ್ಲಿ ಉಂಟು ಅಂತ ನೀವು ಕೇಳಬೇಡಿ, ಪ್ರಚಾರ ಉಂಟು. ಅದಕ್ಕೆ ಈಗಲೂ ಎಲ್ಲಿಯಾದರೂ ದಹನ ಕಾರ್ಯಕ್ರಮ ನೋಡಿ ಬರುವಾಗ ಮಾವಿನ ಸೊಪ್ಪು ಅಥವಾ ಹಲಸಿನ ಸೊಪ್ಪನ್ನು ಧರ್ಮ ಕಾಷ್ಟ ಅಂತ ಹಾಕ್ಲಿಕ್ಕುಂಟು, ಹನುಮಂತ ಹಾಕಿದಾಗೆ ರಾವಣನ ಇದಕ್ಕೆ. ಇದು ಎಲ್ಲಿ ಉಂಟು ಅಂತ ಕೇಳಬೇಡಿ. ಅದನ್ನು ಇತಿಹಾಸ ಅಂತ ಬರೋದು, ದೊಡ್ಡ ಸಾಹಿತಿ ಅಂತ ಹೇಳುವ ಸಾಹಿತಿಗಳು ಇದ್ದಾರೆ. ಹೌದೌದು ಮಾಡಲಿ, ಅದಲ್ಲ ವಾಸ್ತವ ಏನು, ಹನುಮಂತ ಇದ್ದಾನೆ, ಇದು ನಂಬಿಕೆ. ಹಾಗೆಲ್ಲಿಯಾದರೂ ಒಬ್ಬ ನನ್ನ ಕಣ್ಣಿಗೆ ಬಿದ್ದರೆ ನಾ ಧನ್ಯ. ಯಾಕೆಂದರೆ ಇತಿಹಾಸವನ್ನು ಕೆದಕಲಿಕ್ಕಾಗ್ತದೆ, ಇತಿಹಾಸವನ್ನು ತಿಳಿಲಿಕ್ಕಾಗ್ತದೆ. ನಾವು ಓದಿ ತಿಳಿಯುವುದು ಒಂದು, ಆ ಇತಿಹಾಸದ ಕಾಲದಲ್ಲೇ ಇದ್ದ ಬದುಕಿದವರನ್ನು ಕೇಳಿದರೆ ಅದು ಚರಿತ್ರೆ, ಅದು ಮಹಾತ್ಮೆ, ಅದು ಓಯ್ ನಾನು ಗ್ರಹಿಸಿದ್ದು ಆಗ್ತಾ ಹೋಗೋದಲ್ವ. ಕೆಲವರು ಗ್ರಹಿಸಿದ್ರು ಆಗೋದಿಲ್ಲ, ನಾನು ಗ್ರಹಿಸಿದ್ದು ಆರ್ತಾ ಹೋಗೋದು ಅಂದರೆ ಅದೆಂಥದ್ದು. ನಾನು ಸೇತು ಬಂದ ನೋಡಿದೆ, ಹನುಮಂತನೋ ಜಾಂಬವನೋ ಮಹಿಂದದೇವರು ಸಿಕ್ಕಿದ್ರೆ ಆದೀತು ಅಂತ ಎಣಿಸುವಾಗ ಅಲ್ಲಿಯೊಂದು ಎಂಥದ್ದು ಕಾಣುದು ಮುಂದೆ ಸ್ವಲ್ಪ ಬಹಳ ಓಯ್ ಅಸ್ಪಷ್ಟವಾಗಿದ್ದದ್ದು ನಾನು ಹತ್ರ ಹೋದರೆ ಸ್ಪಷ್ಟ ಆಗ್ತದೆ. ಸೂಕ್ಷ್ಮಾಕಾರದಿಂದ ತಪಿಸುವ ಒಂದು ಕಪಿ, ಕೈಕಲು ಮೇಲೆ ಮಾಡಿ ಅದು ಬಿದ್ದುಕೊಂಡದ್ದೋ ಹೊರಳಾಡುವುದೋ ಅಥವಾ ಬೆನ್ನಿನಲ್ಲಿ ತುರಿಕೆ ಆಗುವಾಗ ಪ್ರಾಣಿಗಳು ಕೈಕಾಲು ಕುತ್ತ ಮಾಡಿ ಹೀಗೆ ಮಾಡೋದು ಅಂತ ಉಂಟು. ಬೆನ್ನಿನಲ್ಲಿ ತುರಿಕೆ ಆದರೆ ಬೇರೆ ಎಲ್ಲ ಭಾಗವನ್ನು ಪ್ರಾಣಿಗಳಿಗೆ ನೆಕ್ಕಲಿಕ್ಕಾಗ್ತದೆ, ಬೆನ್ನನ್ನು ನೆಕ್ಕಲಿಕ್ಕಾಗೋದಿಲ್ಲ. ಮನುಷ್ಯನಿಗೆ ನೋಡಲಿಕ್ಕೆ ಆಗೋದಿಲ್ಲ, ಅದು ದೇವರು ಕೊಟ್ಟ ದೊಡ್ಡ ಪುಣ್ಯ. ಬೆನ್ನು ನೋಡಲಿಕ್ಕೆ ಮನುಷ್ಯನಿಗೆ ಆಗ್ತದೆ ಅಂತಾದರೆ ಮನುಷ್ಯ ಮುಖ ನೋಡೋದನ್ನೇ ನಿಲ್ಲಿಸ್ತಿದ್ದ, ಬೆನ್ನು ನೋಡಿಯ ತೀರ್ಮಾನ ಮಾಡ್ತಿದ್ದ. ಈಗಲೂ ಕೆಲವರು ಬೆನ್ನು ನೋಡಿಯ ತೀರ್ಮಾನ ಮಾಡೋದು. ಆದರೆ ಓ ಸ್ವಲ್ಪ ಹತ್ರ ಹೋದರೆ ಎಂಥದೋ ಅಂತ ಗೊತ್ತಾಗೋದಿಲ್ಲ. ಅದು ಆಯಾಸದಿಂದ ಶ್ವಾಸ ತೆಕ್ಕೊಳ್ಳಿಕ್ಕೆ ಮೂಗಿನಲ್ಲಿ ಕಷ್ಟ ಆಗಿ ತುಟಿ ಬಿರಿಯುವುದು ಅಂತ ಗೊತ್ತಿಲ್ಲ, ಹೀಗೆ ತುಟಿ ಮುಚ್ಚಿ ತೆಗೆದು ಆಗ್ತಾ ಉಂಟು. ಅಲ್ಲ ಅಂದರೆ ಪ್ರಾಣಿಗಳು ಮಾತಾಡೋದು ತಪ್ಪಲ್ಲ, ಹಾವು ಹಕ್ಕಿ ಈ ಯುಗಧರ್ಮದಲ್ಲಿ ಕೆಲವು ಮಾತಾಡ್ತವೆ, ಅದೇ ವರ್ಗದಲ್ಲಿ ಕೆಲವು ಮಾತಾಡೋದಿಲ್ಲ. ಎಲ್ಲ ಮಂಗಗಳು ಮಾತಾಡೋದಿಲ್ಲ ಹಾಗೆಂತ, ಮಾತಾಡುವ ಮಂಗಗಳುಂಟು. ಎಲ್ಲ ಹಾವುಗಳು ಮಾತಾಡೋದಿಲ್ಲ ಹಾಗೆಂತ, ತಕ್ಷಗಾದಿ ಸರ್ಪಜಾತಿಯವು ಮಾತಾಡ್ತವೆ, ಗರುಡಾದಿ ಹಕ್ಕಿ ಜಾತಿಯವು ಮಾತಾಡ್ತದೆ, ಈಗ ಜಟಾಯು ಮಾತಾಡಲಿಲ್ಲೋ ಸಂಪಾತಿ ಮಾತಾಡಲಿಲ್ಲೋ, ಹಾಗೆಂತ ಹಾರುವ ಎಲ್ಲ ಗಿಡುಗ ಮಾತಾಡೋದಿಲ್ಲ, ಗಿಳಿ ಕೆಲವು ಮಾತಾಡೋದಿಲ್ಲೋ, ಕೆಲವರು ಗಿಳಿ ಮಾತಾಡ್ತದೆ ಅಂತ ಮನೆಗೆ ತಂದು ಗಿಳಿ ಹತ್ರ ಮಾತಾಡೋದಿಲ್ಲೋ, ಗಿಳಿ ಮಾತಾಡೋದಿಲ್ಲ, ಇವರು ಗಿಳಿ ಹತ್ರ ಮಾತಾಡೋದು. ಹಾಗೆ ಗಿಳಿ ಹತ್ರ ಮಾತಾಡೋರು ಮನುಷ್ಯರ ಹತ್ರ ಮಾತಾಡೋದಿಲ್ಲ. ಎಲ್ಲಿವರೆಗೆ ಬೆಳೆದಿದೆ ಅಂತ ಕೇಳಿದರೆ, ಮನೆಯಲ್ಲಿರುವವನನ್ನು ಕರ್ಕೊಂಡು ಹೋಗೋದಿಲ್ಲ, ಹೋಗುವಾಗ ರಥದಲ್ಲಿ ಪ್ರಾಣಿಯನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾರೆ, ಇವನ ಸ್ವಂತ ಕೆಲಸ ಹೇಳ್ತಾನೆ, ಅಲ್ಲಿ ನಿಲ್ಲಬೇಕು ಇಲ್ಲಿ ನಿಲ್ಲಬೇಕು ಅದಾಗಬೇಕು ಅಂತ. ಅದು ಇದು ಎಂತ ಸ್ವಂತ ಕೆಲಸ ಹೇಳೋದಿಲ್ಲ ಅಲ್ಲ, ಸುಮ್ಮನೆ ಕೂತ್ಕೊಳ್ತದೆ. ಅದಕ್ಕೆ ಇವನನ್ನು ಕರ್ಕೊಂಡು ಹೋದರೆ ರಗಳೆ ಮಾಡ್ತಾನೆ, ಅವ ಅದು ಬೇಕು ಇದು ಬೇಕು ಅಂತ. ಮತ್ತೆ ಕರ್ಕೊಂಡು ಹೋದವ ಅವನ ಸಾರಥಿ ಆಗ್ತಾನೆ, ಅವ ಯಜಮಾನ ಆಗ್ತಾನೆ. ಹೀಗೆ ಹಾಗೆ ಆ ಕಪಿ ಮಾತಾಡಿದರೆ, ಆ ಕಪಿಯಲ್ಲಿ ಮಾತಾಡಬೇಕು ಅಂತ ಕುತೂಹಲ ಇದೆ, ನೋಡು ಆ ಕಪಿಯಲ್ಲಿ ಆದರೂ ಮಾತಾಡ್ತದ ಅಂತ. ಶ್ರೀರಾಮಚಂದ್ರನೇ ವಾರಿದಿ ಸಜನೇ
ಘೋರ ದುರಿತ ಹರನೇ ರಾಮ ರಘುಕುಲ ತುಡಿಯನೆ ಧರಣಿ ಜಯರಸನೆ ರಘುಕುಲ ತುಡಿಯನೆ ಶ್ರೀರಾಮ ರಕ್ಷಿಸು ಎನ್ನನು ಧರಣಿ ಜಯರಸನೆ ರಘುಕುಲ ತುಡಿಯನೆ ರಾಮ ರಕ್ಷಿಸು ಎನ್ನನು ಘೋರ ದುರಿತ ಕರನೆ ರಾಮ ಘೋರ ದುರಿತ ಕರನೆ ಧರಣಿ ಜಯರಸನೆ ರಘುಕುಲ ದುಡಿಯನೆ ರಾಮ ರಕ್ಷಿತು ಎಲ್ಲನು ಶ್ರೀರಾಮ ರಕ್ಷಿತು ಎಲ್ಲನು ಜಯ ರಾಮ ರಘುರಾಮ ಜಯ ರಾಮ ರಘುರಾಮ ಜಯ ರಾಮ ಮಾತೆ ಬೇಡ ಅಂತ ಅನ್ನಿಸ್ತದೆ ನನಗೆ. ಹಾಗಂತ ಮಂತ್ರ ಬೇಡ ಅಂತ ಯಾವತ್ತಿಗೂ ಅನ್ನಿಸುವುದಕ್ಕಿಲ್ಲ ಹನುಮನಿಗೆ. ರಾಮ ಎಂಬುದು ಮಾತಲ್ಲ ಮಂತ್ರವಾದ್ದರಿಂದ ಸದಾಕಾಲ ಅದನ್ನು ಉಚ್ಚರಿಸುವ ಮನಸ್ಸು ನನಗೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಪರಮ ಪವಿತ್ರವಾದ ಮಂತ್ರ ತಾರಕ ಮಂತ್ರವೆಂದೆನಿಸಿ ಈ ಭವಸಾಗರವನ್ನು ದಾಟುವುದಕ್ಕತ್ಯಂತ ಸುಲಭವಾಗಿರುವ ಕಾಲಕ್ಕೆ ಅದರ ಅರಿವೇ ಇಲ್ಲ ಪರಿವೇ ಇಲ್ಲ ಎನ್ನುವ ಹಾಗೆ ಮಂತ್ರವನ್ನು ಮರೆತು ಕೇವಲ ಮಾತಿಗೆ ಮಾತ್ರ ಪ್ರಾಧಾನ್ಯ ಕೊಟ್ಟ ಈ ದ್ವಾಪರವನ್ನು ಕಾಣುವಾಗ ಯಾಕೆ ಇವರು ಮಂತ್ರ ಮರೆತು ಮಾತಿನಲ್ಲಿಯೇ ಈ ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ಅನ್ನಿಸ್ತದೆ ನನಗೆ. ಆದ್ದರಿಂದ ನನಗೆ ಮಾತು ಬೇಡ ಅಂತ ಅನ್ನಿಸುವುದು. ಅಂತರಂಗ ಬಹಿರಂಗ ಎರಡನ್ನೂ ಆಲೋಚನೆ ಮಾಡುವಾಗ ಹೌದು ಬಹಿರಂಗದ ಕ್ರಿಯಾಕಲಾಪಗಳಲ್ಲಿ ತೊಡಗಿರುವವನಿಗಲ್ವೋ ಮಾತು ಬೇಕಾದದ್ದು. ಅಂತರಂಗವನ್ನೇ ಪ್ರಪಂಚ ಅಂತ ತಿಳಿದು ಅಲ್ಲಿಯೇ ತನ್ನ ಕ್ರಿಯೆಯನ್ನು ತೊಡಗಿದವನಿಗೆ ಮಾತ್ಯಾಕೆ ಮಂತ್ರ ಮಾತ್ರ ಸಾಕಾಗುತ್ತದೆ. ಬಾಹ್ಯ ಪ್ರಪಂಚದ ಯಾವ ಕ್ರಿಯೆಯ ಮೇಲೂ ನನಗೊಂದು ಉದಾಸೀನ ಭಾವ. ಅಂತರಂಗದ ಸ್ಮರಣ ವ್ಯಾಹರಣವೆಂಬ ಕ್ರಿಯೆಯಲ್ಲಿ ಸದಾ ತತ್ಪರವಾಗಿದೆ ಹನುಮನ ಹೃದಯ. ಎಂದಿಗಾವುದೋ ನಿನ್ನ ದರ್ಶನ, ನಿನ್ನ ದರ್ಶನ ಯಾವತ್ತಿಗಾಗುತ್ತದೆ ಎನ್ನುವ ಹಾಗೆ ಮಾತ್ರ ಕಾಲ ಕಳೀತಾ ಇರುವುದು. ನಾನು ಪ್ರಪಂಚದಲ್ಲಿ ಕಾಲ ಎಲ್ಲರನ್ನು ಕಳೆಯುತ್ತದೆ, ಆದರೆ ನಾನು ಹಾಗಲ್ಲ. ಕಾಲ ಕಳೆಯಬೇಕಾದವನು, ಯಾಕೆ ಕಾಲ ನನ್ನನ್ನು ಕಳೆಯುವುದಕ್ಕಾಗುವುದಿಲ್ಲ, ಆದ್ದರಿಂದ ನಾನೇ ಕಾಲವನ್ನು ಕಳೆಯುತ್ತಾ ಇರುವುದು, ಜೊತೆಗೆ ಕಾಯುತ್ತಲೂ ಇದ್ದೇನೆ. ಎಂದಿಗಾಗುತ್ತದೆ ನಿನ್ನ ದರ್ಶನ ಎನ್ನುವ ಹಾಗೆ. ಬಹುಶಃ ಹೀಗಿರಬೇಕು, ಇಲ್ಲದಿದ್ದರೆ ನನ್ನ ಸ್ವಾಮಿ ನನ್ನ ದೊರೆ ಧರಣಿಜಯ ರಸ ಕೂಗಿದ ಕಾಲಕ್ಕೆ ತನ್ನನ್ನು ತಾನು ತಳ್ಳುವಂತಹ ಪುಣ್ಯಜೀವಿ ಅಂಥವನೂ ಇಷ್ಟು ಕಾಲವಾದರೂ ಕಾಣಿಸಿಕೊಳ್ಳುವ ಮನಸ್ಸು ಮಾಡುತ್ತಾ ಇಲ್ಲ ಯಾಕೆ ಅಂತ ನನ್ನಲ್ಲಿಯೇ ನಾನು ಆಲೋಚನೆ ಮಾಡುವುದು. ಹೌದು, ಯಾಕವನ ದರ್ಶನ ಆಗುವುದಿಲ್ಲ ಅಂತ ಕೇಳಿದರೆ ಪ್ರಪಂಚವೆಲ್ಲ ಪ್ರದರ್ಶನದತ್ತ ಮಹತ್ವ ಕೊಡುತ್ತಾ ಉಂಟು, ಆದ್ದರಿಂದ ದರ್ಶನ ಆಗುತ್ತಾ ಇಲ್ಲ ಅಂತ ಅನ್ನಿಸುವುದು ನನಗೆ. ಪ್ರದರ್ಶನ ಪ್ರಿಯವಾದ ಈ ಪ್ರಪಂಚದಲ್ಲಿ ನಿನ್ನ ಭಕ್ತನಿಗಾದ ಹನುಮನಿಗೂ ದರ್ಶನ ಕೊಡುವುದು ಇಷ್ಟು ತಡ ಮಾಡುವುದೋ ಪ್ರಭುವೇ ಅಂತ ನಾನು ಕಾಯುವುದು. ಆದರೂ ಕಾಯುತ್ತ ಕಾಯುತ್ತ ಈ ಶರಧಿಯ ಸಮೀಪದಲ್ಲಿ ಕುಳಿತು
ಒಮ್ಮೊಮ್ಮೆ ಮನಸ್ಸಾದರೆ ಕಣ್ಣು ಬಿಚ್ಚಿದ್ರೆ ಕಣ್ಣನ್ನು ಮುಚ್ಚಿರುವುದೇ ಹೆಚ್ಚು ನಾನು. ಯಾಕೆ? ಮುಗ್ಧವಾದ ಮೂಢವಾದ ಪ್ರಪಂಚ ಅರ್ಥ ಮಾಡಿಕೊಳ್ಳುವುದು ಹಾಗೆ. ಪ್ರಪಂಚವನ್ನು ನೋಡಬೇಕೋ ಕಣ್ಣನ್ನು ಬಿಚ್ಚಿಯೇ ನೋಡಬೇಕು. ಕಣ್ಣನ್ನು ಮುಚ್ಚಿದರೆ ಪ್ರಪಂಚ ಕಾಣಿಸುವುದಿಲ್ಲ ಎನ್ನುವ ಭಾವ ಇದ್ದದ್ದರಿಂದ. ಆದರೆ ನಿಜಾರ್ಥ ಹಾಗೋ? ಕಣ್ಣನ್ನು ಬಿಚ್ಚಿದರೆ ನಮ್ಮ ಕಣ್ಣಿನ ದೃಷ್ಟಿ ಎಷ್ಟುಂಟೋ ಅಷ್ಟು ಮಾತ್ರವೇ ಪ್ರಪಂಚವನ್ನು ನೋಡುವುದಕ್ಕಾಗುವುದು. ಕಣ್ಣನ್ನು ಮುಚ್ಚಿದರೆ ಬಿಚ್ಚಿಯೂ ನೋಡಲಾಗದೆ ಇರುವುದನ್ನೆಲ್ಲ ಕಣ್ಣನ್ನು ಮುಚ್ಚಿ ಸಮಸ್ತ ಬ್ರಹ್ಮಾಂಡವನ್ನೇ ನೋಡುವ ಶಕ್ತಿ ಮುಚ್ಚಿದ ಕಣ್ಣಿಗಿರುವುದು ಇಲ್ಲ. ಎಲ್ಲರಿಗೂ ಬಿಚ್ಚುವ ಆ ಪ್ರದರ್ಶನ ಪ್ರಿಯತೆಯೇ ಈ ದ್ವಾಪರದವರಿಗಿದ್ದದರಿಂದ ನಾನು ಹೆಚ್ಚು ಕಣ್ಣು ಬಿಚ್ಚುವುದಿಲ್ಲ. ಅಂತರಂಗದ ಪ್ರಪಂಚವನ್ನೇ ಕಾಣುತ್ತಾ ಇರುವುದು. ಮನಸ್ಸಾದರೆ ವಿಸ್ತಾರವಾಗಿ ಕಣ್ಣೆದುರಿಗೆ ತನ್ನನ್ನು ತಾನು ತೆರೆದುಕೊಂಡಿರುವಂತಹ ನೀಲವಾದ ಈ ಸಾಗರವನ್ನೇ ನೋಡುತ್ತಾ ಇರುವುದು ನಾನು ತದೇಕ ಚಿತ್ತನಾಗಿ. ಈ ನೀಲವಾದ ಸಾಗರವನ್ನು ಕಂಡಾಗ ನನಗೆ ಸಮುದ್ರ ಅಲ್ಲ ನೆನಪಾಗುವುದು, ರಾಮನ ಸಂಸಾರವೇ ನನಗೆ ಈ ಸಾಗರದಲ್ಲಿ ಕಾಣಿಸುವುದು. ಸಾಗರ ಅಂತ ಹೆಸರು ಬಂದದ್ದೇ ನನ್ನ ರಾಮನ ವಂಶದವರಿಂದ. ಇದಕ್ಕೆ ಅಂತಹ ನೀಲ ಬಣ್ಣದ ಸಮುದ್ರ ಕಾಣುವಾಗ ನೀಲಮೇಘಶ್ಯಾಮನಾದಂತಹ ರಾಮಚಂದ್ರ ಪ್ರಭುವಿನ ಮೈಯ ನೀಲ ಬಣ್ಣವೆಲ್ಲ ವಿಸ್ತಾರವಾಗಿ ಪ್ರಪಂಚದ ತುಂಬ ಹರಡಿಕೊಂಡಿದೆಯೋ, ನನ್ನ ರಾಮನೇ ನನ್ನ ಕಣ್ಣೆದುರಿಗಿದ್ದಾನೋ ಎನ್ನುವ ಭಾವ ನನಗೆ. ರಾತ್ರಿಯ ಕಾಲದಲ್ಲಿ ಪ್ರಶಾಂತವಾದ ಸಾಗರದ ದನಿಯನ್ನು ಕೇಳುವಾಗ ಎಲ್ಲೋ ಅಶೋಕವನದ ಮೂಲೆಯ ಶಿಂಚುಪಾ ವೃಕ್ಷದಡಿಯಲ್ಲಿ ಕುಳಿತ ಸೀತೆಯ ಬಿಕ್ಕಳಿಕೆಯ ದನಿ ಕೇಳಿದ ಅನುಭವ ನನಗೆ. ಮಧ್ಯಾಹ್ನದ ನಡುನೆತ್ತಿಯ ಸೂರ್ಯ ಪ್ರಖರವಾಗಿ ಉರಿಯುತ್ತಿರುವಾಗ ಭೋರ್ಗರೆಯುವ ಸಮುದ್ರದ ತರೆಗಳನ್ನು ನೋಡುವಾಗ ಲಕ್ಷ್ಮಣ ದೇವರ ಸಿಟ್ಟೋ ಅಂತ ಅನ್ನಿಸ್ತದೆ. ಸಮುದ್ರದಲ್ಲಿಯೇ ರಾಮ ಸಂಸಾರವನ್ನು ಕಾಣುತ್ತಾ ಆ ರಾಮಚಂದ್ರಮನನ್ನು ಪ್ರತ್ಯಕ್ಷವಾಗಿ ಯಾವ ಕಾಲಕ್ಕೆ ಈ ಕಾಲದಲ್ಲಿ ನಾನು ಕಂಡೇನು? ಯಾಕೆ ಧರಣಿಜಿ ಅರಸನೆ, ಯಾಕೆ ಅರಸುತ್ತಿರುವ ನನ್ನ ಮುಂದೆ ಪ್ರತ್ಯಕ್ಷನಾಗಲು ಅಲ್ಲೇ ನೀನು? ಇನ್ನೆಷ್ಟು ಕಾಲ ಕಾಯಬೇಕು ಈ ಹನುಮ ಅಂತ ನನ್ನಲ್ಲಿಯೇ ನಾನು ತಪ್ಪಿಸಿಕೊಳ್ಳುತ್ತಾ ಅಂತರಂಗದಲ್ಲಿಯೇ ದೃಷ್ಟಿ ಉಳ್ಳವನಾಗಿ ಪ್ರಪಂಚ ಎಲ್ಲ ಹೇಳುವುದು ಹಾಗೆ ಯಾತ್ರಾರ್ಥಿಗಳಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಬರುವವರನ್ನು ಕಾಣ್ತೇನೆ ನಾನು. ಅವರು ರಾಮ 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 ಅಂತ ಬಾಯಲ್ಲಿ ಹೇಳುವುದು ಕೇಳಿಸ್ತದೆ. ಅಂತರಂಗವನ್ನು ನೋಡುವಾಗ ಇರುವುದು ಪೂರ್ತಿ ಕಾಮವೇ. ಅಂತರಂಗದಲ್ಲಿ ಕಾಮವನ್ನು ತುಂಬಿಕೊಂಡು ಬಾಯಲ್ಲಿ ರಾಮ ಅಂತ ಹೇಳುವ ಸಾವಿರಾರು ಯಾತ್ರಿಕರನ್ನು ದೂರದಿಂದ ನೋಡುತ್ತೇನೆ. ಅವರು ಹತ್ತಿರ ಬರುವುದಿಲ್ಲ, ನಾನು ಅವರ ಹತ್ತಿರ ಹೋಗುವ ಮನ ಮಾಡುವುದಿಲ್ಲ. ಯಾಕೆ? ರಾಮ ಮಾತಾಗಿ ಅವರ ಬಾಯಲ್ಲಿದೆ, ಮಂತ್ರವಾಗಿ ಅಂತರಂಗದಲ್ಲಿ ಇಲ್ಲದೇ ಇರುವವರ ಹತ್ತಿರ ನಾನಾದರೂ ಯಾಕೆ ಹೋಗಬೇಕು? ಆದ್ದರಿಂದ ನಾನೇ ದೂರದಲ್ಲಿ ಕುಳಿತುಕೊಳ್ಳುವುದು. ರಾಮನಾಮವನ್ನು ಆಡುವವರಲ್ಲಿ ಹೋಗಿ ರಾಮ ಇದ್ದಾನೋ ಅಂತ ಕೇಳಿದರೆ ಅವರು ಹೇಳುವುದು ಹಾಗೆ, ರಾಮ ಈಗಿಲ್ಲ, ರಾಮ ಹಿಂದಿನ ಯುಗದವಲ್ಲೋ, ಈಗಿಲ್ಲ. ಭೂತ ಇದ್ದದ್ದೇ ರಾಮನಿಂದ, ವರ್ತಮಾನ ಇದೆ ಅಂತ ಹೇಳುವಲ್ಲಿ ರಾಮ ಇಲ್ಲ ಅಂತ ಹೇಳುವವರಿಗೆ ವರ್ತಮಾನ ಇದೆಯೋ? ಮುಂದಿನ ಭವಿಷ್ಯ ಬೇಕು ಎನ್ನುವವರಿಗೆ ರಾಮನಿಲ್ಲದೆ ಭವಿಷ್ಯ ಉಂಟೋ? ಗುಣಾತೀತನೂ ಕಾಲಾತೀತನೂ ಆದಂತಹ ರಾಮಚಂದ್ರಮನನ್ನು ಕಾಲವೇ ಬಂಧಿಸುವಲ್ಲಿ ತಾನು ಪರ್ಯಾಪ್ತನಲ್ಲ ಅಂತ ಮಣಿದು ನಿಲ್ತಾನೆ ಬಂದವನ ಮುಂದೆ. ಈ ಜೀವ ಪ್ರಪಂಚ ಕಾಲದ ಲವನನ್ನು ಸುತ್ತಿ ಅವ ಹಿಂದಿದ್ದ, ಈಗಿಲ್ಲ, ನಾಳೆ ಬರುವುದಿಲ್ಲ ಅಂತ ಹೇಳುವ ಪ್ರಪಂಚಕ್ಕೆ ರಾಮನಾಮವೂ ಮಂತ್ರವಾಗದೆ ಮಾತಾದ ಈ ಕಾಲದಲ್ಲಿ ರಾಮನಾಮನನ್ನು ಮಂತ್ರವಾಗಿಸುತ್ತಾ ಅದು ನನ್ನನ್ನು ರಕ್ಷಿಸ್ತದೆ. ಅವ ಬರ್ತಾನೆ, ಇಂದಲ್ಲ ನಾಳೆ ಬರ್ತಾನೆ, ತನ್ನನ್ನು ತಾನು ತೋರಿಸ್ತಾನೆ. ಹನುಮನ ಕಾಯುವಿಕೆಯ ಸಾರ್ಥಕತೆಯ ಕ್ಷಣ ಈಗ ಹತ್ತಿರ ಆಗುತ್ತದೆ, ಇನ್ನೊಂದು ಕ್ಷಣಕ್ಕೆ ಹತ್ತಿರವಾಗುತ್ತದೆ ಎಂಬ ಭಾವದಲ್ಲಿಯೇ ರಾಮ ರಘುರಾಮ ಸೀತಾವಲ್ಲಭ ಸೀತಾಪತೆ ಪಾಹಿಮ ಪಾಹಿಮ ಪಾಹಿಮ. ಪಕ್ಕ ಪೂಜೆಗೆ ಹೋಗಲಿಕ್ಕೆ ಆಗೋದಿಲ್ಲೋ ಅಂತ ಸ್ನಾನ ಮಾಡಿ ಮಧ್ಯಾಹ್ನ ಪೂಜೆಗೆ ಆಗೋದಿಲ್ಲ. ಯಾಕೆಂದ್ರೆ ಮಧ್ಯಾಹ್ನ ಪೂಜೆಗೆ ನಾ ಹೋಗಿ ಬಂದ್ರೆ ಎದ್ದೋದ್ರೆ ಪೂಜೆ ರಾತ್ರಿ ಉಂಟಲ್ಲ. ಮಾತು ತೊಡಗಿದ್ದಾನೆ ಅಸ್ಪಷ್ಟವಾಗಿ ಮಾತು ಕೇಳುತ್ತದೆ ರಾಮ ಕೊಡಿ. ಕೆಲವರು ಮೊದಲು ತುಂಬ ಮಾತಾಡಿದವರು ಮತ್ತೆ ಹೇಳುದು ಈಗ ಮಾತಾಡೋದು ಬೇಡ ಅಂತ ಕಾಣ್ತದೆ ಅಂತ. ನನಗೆ ಮಾತಾಡುವ ಅಂತ ಕಾಣುದು ರಘುರಾಮ ಮಾತಾಡಿಸುವ ಅಂತ ಕಾಣುದು. ಅಯ್ಯ
ಕಪಿವರ ಆರುವನ ಚರಣಿಯೇನು ಈ ರೀತಿ ಇಂದ ಪುತ್ರೇ ಆರುವನ ಚರಣೀನೂ